ಇವತ್ತಿನ ವೀಡಿಯೋದಲ್ಲಿ ನಾವು ನಿಮ್ಮವರು ಅಂದರೆ ನಿಮ್ಮ ಪ್ರೇಮಿ ಇರ್ಬೋದು, ನಿಮ್ಮ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ನಿಮ್ಮಿಬ್ಬರ ಮಧ್ಯೆ ಯಾವುದೇ ಒಂದು ರೀತಿಯ ಸಂಬಂಧ ಇರಬಹುದು, ನೀವು ಅವ್ರ ಜೊತೆ ಈ ಒಂದು ಪ್ರಶ್ನೆಯನ್ನು ಕೇಳಿರಬಹುದು. ನಿಮಗೆ ನಾನಂದ್ರೆ ಇಷ್ಟನಾ? ಹಾಗಾದ್ರೆ ನನ್ನನ್ನು ಎಷ್ಟು ಪ್ರೀತಿ ಮಾಡ್ತೀರಾ ಅಂತ. ಅವರು ಕೆಲವೊಂದ್ಸಲ ನಿಮಗೆ ಆನ್ಸರ್ ಮಾಡಿರಬಹುದು, ಕೆಲವೊಂದ್ಸಲ ಆನ್ಸರ್ ಮಾಡದೇ ಇರಬಹುದು. ಅವರು ಆನ್ಸರ್ ಮಾಡಿದ್ರೂ ನಿಮಗೆ ಅಲ್ಲಿ ಒಂದು ಕ್ಲಾರಿಟಿ ಸಿಕ್ಕಿಲ್ಲದೆ ಇರಬಹುದು. ಇವತ್ತಿನ ವಿಡಿಯೋದಲ್ಲಿ ನಾವು ದನ್ನೆ ನಿಮ್ಮವರು ನಿಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಾರೆ, ಅವರ ಮನಸ್ಸಿನಲ್ಲಿ ನಿಮಗೆ ಯಾವ ಸ್ಥಾನ ಉಂಟು, ಅವರ ಜೀವನದಲ್ಲಿ ನೀವು ಎಷ್ಟು ಮುಖ್ಯ, ಅವರ ಮನಸ್ಸಿನ ಮಾತೇನು ಅನ್ನೋದನ್ನು ನಾವು ಇವತ್ತು ನೋಡುವ. ಅಷ್ಟಕ್ಕೂ ಈ ವಿಡಿಯೋದ ಅಗತ್ಯ ಏನು ಅಂದರೆ, ಕೆಲವೊಂದ್ಸಲ ನಾನು ಮೊದಲೇ ಹೇಳಿದಾಗೆ ಅವರು ನಿಮಗೆ ಸರಿಯಾಗಿ ಆನ್ಸರ್ ಮಾಡದೇ ಇರಬಹುದು. ನೀವು ಅಂದ್ಕೊಳ್ಬೋದು ನಾನು ಅವರನ್ನು ತುಂಬ ಪ್ರೀತಿ ಮಾಡ್ತೀನಿ, ಅವ್ರು ನನ್ನ ಪ್ರೀತಿ ಮಾಡಲ್ಲ, ನಾನು ಮಾಡಿದಷ್ಟು. ಇಲ್ಲಾಂದರೆ ಕೆಲವೊಂದ್ಸಲ ಅವ್ರು ನನಗೆ ಬೈದರು, ಕಾಲ್ ಮಾಡಿರಿ ನಾನು ನನ್ನ ಜೊತೆ ಚೆನ್ನಾಗಿ ಮಾತನಾಡಿಲ್ಲ, ಸೊ ನನ್ನನ್ನು ನೆಗ್ಲೆಕ್ಟ್ ಮಾಡ್ತಾರೆ, ಅವರಿಗೆ ನಾನಂದರೆ ಇಷ್ಟನೇ ಇಲ್ಲ ಅಂತ ನೀವು ಅಂದ್ಕೊಳ್ಬೋದು. ಬಟ್ ಅವರ ಒಲ ಮನಸ್ಸು ಹೇಗೆ ಉಂಟಂತ ತಿಳಿಯೋದು ಇಲ್ಲಿ ಮುಖ್ಯವಾಗುತ್ತೆ ಅಲ್ವಾ? ಸೊ ಇದರಿಂದ ನಿಮಗೆ ಕೂಡ ಖುಷಿಯಾಗುತ್ತೆ ನಿಮ್ಮವರ ಬಗ್ಗೆ ತಿಳ್ಕೊಳ್ಳೋದ್ರಿಂದ. ನಿಮಗೆ ನಾನು ಮಾಡುವಂತಹ ವೀಡಿಯೋಸಿಂದ ಯೂಸ್ ಇದೆ, ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಇವತ್ತಿನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನನ್ನ ಆರಾಧ್ಯ ದೇವಾದ ಕೊರಗಜ್ಜ, ನಿಮಗೆ ನೀವು ಬಯಸಿದ ವ್ಯಕ್ತಿಯ ಪ್ರೀತಿ ಸಿಗಲಿ, ಆ ಪ್ರೀತಿ ಜೀವನ ಪರ್ಯಂತ ಶಾಶ್ವತವಾಗಿರಲಿ, ನಿಮ್ಮಿಬ್ಬರ ಪ್ರೀತಿಯಲ್ಲಿರುವಂತಹ ಸಮಸ್ಯೆ ಅತಿ ಬೇಗ ದೂರ ಆಗಲಿ ಅಂತ ನಾನು ನನ್ನ ಆರಾಧ್ಯ ದೇವಾದ ಕೊರಗಜ್ಜನನ್ನು ಪ್ರಾರ್ಥಿಸುತ್ತೇನೆ. ನೀವು ನಿಮ್ಮ ಇಷ್ಟ ದೈವ ಇರಬಹುದು, ದೇವರಿರ್ಬೋದು, ಗುರುಗಳಿರ್ಬೋದು, ಅವರನ್ನು ಪ್ರಾರ್ಥನೆಯನ್ನು ಮಾಡಿ. ಆನಂತರ ನಿಮ್ಮ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ನಿಮ್ಮ ಪ್ರೇಮಿ ಇರಬಹುದು, ಅವರನ್ನು ನೆನಪು ಮಾಡಿಕೊಂಡು ಅವರ ಜೊತೆ ಕಳೆದಂತಹ ಸುಂದರವಾದ ಕ್ಷಣಗಳನ್ನು ನೆನಪು ಮಾಡಿಕೊಂಡು ಪ್ರಾರ್ಥನೆ ಮಾಡಿದ ನಂತರ ಈ ವಿಡಿಯೋವನ್ನು ನೀವಿಲ್ಲಿ ನೋಡಿ. ಯಾವ ವ್ಯಕ್ತಿಯನ್ನು ನೆನೆಸಿಬಿಟ್ಟು ನೀವು ವಿಡಿಯೋ ನೋಡ್ತಾ ಇದ್ದೀನಿ ನೋಡಿ, ಅವ್ರು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ. ಪ್ರೀತಿ ಅನ್ನೋದಕ್ಕಿಂತ ಜಾಸ್ತಿಯಾಗಿ ತುಂಬ ಸಪೋರ್ಟಿವ್ ಆಗಿದ್ದಾರೆ, ನಿಮಗೆ ತುಂಬ ಕೇರ್ಫುಲ್ ಆಗಿ ನಿಮ್ಮನ್ನು ನೋಡ್ತಾರೆ. ನಿಮ್ಮ ಬಗ್ಗೆ ತುಂಬ, ನೀವೀಗ ಎಲ್ಲಿಗಾದರೂ ಹೋಗಿ ಹೋದರೆ, ರಿಟರ್ನ್ ಮನೆಗೆ ಬಂದ್ರ ಇಲ್ವಾ, ಯಾರ ಜೊತೆ ಹೋದರೆ ಏನು, ಸೊ ಎಲ್ಲ ನೀವು ಮನೆಯಿಂದ ಹೋದ ತಕ್ಷಣದಿಂದ ಮನೆಗೆ ರಿಟರ್ನ್ ಸೇಫಾಗಿ ಬರುವ ತನಕ ಸೊ ನಿಮ್ಮ ಬಗ್ಗೆ ಕೇರ್ ಮಾಡ್ತಾರೆ. ಯಾವುದೇ ಒಂದು ವಿಷಯದಲ್ಲಿರಬಹುದು ಅಥವಾ ಎಂಥದ್ದೇ ಒಂದು ಪರಿಸ್ಥಿತಿಯಲ್ಲಿರಬಹುದು, ಅವರು ನಿಮಗೆ ತುಂಬ ಸಪೋರ್ಟಿವ್ ಆಗಿರ್ತಾರೆ, ನಿಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ, ಹಾಗೆ ಅತಿಯಾಗಿ ನಿಮ್ಮನ್ನು ಪ್ರೀತಿ ಮಾಡ್ತಾರೆ, ನಿಮ್ಮ ಮೇಲೆ ತುಂಬ ಕಾನ್ಫಿಡೆನ್ಸ್ ನಂಬಿಕೆ ಬೆಳೆಯುವನ್ನು ಇಟ್ಟಿದ್ದಾರೆ. ಅಂದರೆ ಇಲ್ಲಿ ಆ ಪ್ರೀತಿ ಇದ್ದಾಗೇ ಇರುತ್ತಾ ಅಂದರೆ, ಸೊ ಕೆಲವೊಂದ್ಸಲ ಆ ಪ್ರೀತಿ ಇದ್ದಾಗೇ ಇರಲ್ಲ, ನಿಮ್ಮ ಮೇಲೆ ಸಡನ್ನೇ ಆಗಿ ಸಿಟ್ಟಾಗ್ತಾರೆ, ರೇಗ್ತಾರೆ, ಅವರೇ ಕಾಲ್ ಮಾಡಿ ಡೈಲಿ ಮಾತನಾಡ್ತಾರೆ ಸಮ್ಟೈಮ್ಸ್. ಬಟ್ ಕೆಲವೊಂದ್ಸಲ ನೀವು 100 ಕಾಲ್ ಮಾಡಿದ್ರೂ ರಿಸೀವ್ ಮಾಡಲ್ಲ, ಅವಾಯ್ಡ್ ಮಾಡ್ತಾರೆ. ಇಲ್ಲಿ ಏನಾಗ್ತಾ ಉಂಟು ಅಂದರೆ, ಆ ವ್ಯಕ್ತಿಯ ಲೈಫಲ್ಲಿ ಕೆಲವೊಂದ್ಸಲ ಅವರಿಗೆ ಬಿಸ್ನೆಸ್ನಲ್ಲಿ ಲಾಸ್ ಇರ್ಬೋದು, ಬಿಸ್ನೆಸ್ ಪ್ರಾಬ್ಲಮ್ ಇರಬಹುದು, ಅಥವಾ ಅವರ ವೈಯಕ್ತಿಕ ಜೀವನದ ಸಮಸ್ಯೆಗಳಿರಬಹುದು, ಅವರ ನೋವು ದುಃಖ, ಸೊ ಅದೆಲ್ಲವೂ ಅವರಿಗೆ ಒಂದು ಅದೇ ತಡೆಯ ಥರ ಅಂದರೆ ನಿಮ್ಮ ಪ್ರೀತಿಯಲ್ಲಿ ಅದೇ ತಡೆಯ ಥರ ಅದೊಂದು ಬಂದು ಬಿಡುತ್ತೆ. ಸೊ ಆವಾಗ ಅವರು ಫುಲ್ ಸೈಲೆಂಟ್ ಆಗ್ತಾರೆ, ಮೌನಿ ಆಗ್ತಾರೆ. ಸೊ ಆ ಟೈಮ್ನಲ್ಲಿ ಸುಮ್ಮನೆ ನಿಮ್ಮ ಮೇಲೆ ರೇಗ್ತಾರೆ, ಜಗಳ ಮಾಡ್ತಾರೆ, ನೀವು ಕಾಲ್ ಮಾಡಿದ್ರೂ ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ, ರಿಸೀವ್ ಮಾಡಲ್ಲ, ಮಾತನಾಡಿದ್ರೂ ನಿಮ್ಮ ಮನಸ್ಸಿಗೆ ನೋವು ಆಗುವ ಥರ, ನೀವು ಕಣ್ಣೀರು ಹಾಕುವ ಥರ ಮಾತನಾಡ್ತಾರೆ. ಅಂದರೆ ಯಾವಾಗ ಆ ವ್ಯಕ್ತಿ ತನ್ನ ಸಮಸ್ಯೆಯನ್ನು ನಿಮ್ಮ ಮೇಲೆ ಹಾಕ್ತಾರೆ, ಆವಾಗ ನಿಮಗೆ ಇದರಿಂದ ನೋವಾಗುತ್ತೆ. ಅವ್ರು ಬೇಕಂತ ಆ ಥರ ಮಾಡಲ್ಲ, ಬಟ್ ಕೆಲವೊಂದ್ಸಲ ಸಮಯ ಸಂದರ್ಭ ಆ ಥರ ಇರುತ್ತೆ. ಹಾಗಾಗಿ ಅವರು ಖುಷಿಯಲ್ಲಿರುವಾಗ ನಿಮ್ಮನ್ನು ತುಂಬ ಖುಷಿಯಿಂದ ನೋಡ್ಕೊಳ್ತಾರೆ, ಅವರೇ ಆಗ ದುಃಖದಲ್ಲಿರ್ತಾರೆ, ಆವಾಗ ನೀವು ಖುಷಿಯಲ್ಲಿ ಇದ್ರೂ ಖುಷಿಯಿಂದ ಕಾಲ್ ಮಾಡಿದ್ರು, ಸೊ ಅವರು ನಿಮ್ಮ ಕಣ್ಣಿನಲ್ಲಿ ಕಣ್ಣೀರು ತರಿಸ್ತಾರೆ, ನೋವು ಮಾಡ್ತಾರೆ ನಿಮ್ಮ ಮನಸ್ಸಿಗೆ. ಆನಂತರ ಅವರು ತುಂಬ ನೋವನ್ನು ಅನುಭವಿಸ್ತಾರೆ, ಸೊ ಈ ಥರ ನಾನು ಮಾಡಬಾರ್ದಿತ್ತು, ಸೊ ನನ್ನಲ್ಲಿರುವಂತಹ ಟೆನ್ಷನ್ ಇರ್ಬೋದು, ನೋವಿರ್ಬೋದು, ಸೊ ಇದನ್ನು ನಾನು ಅವರಿಗೆ ಅವ್ರ ಮೇಲೆ ರೇಗ್ಬಿಟ್ಟೆ, ಅವ್ರ ಮೇಲೆ ತೋರಿಸ್ಬಿಟ್ಟೆ, ತುಂಬ ಪ್ರೀತಿ ಮಾಡ್ತಾರೆ ನನ್ನನ್ನು, ನಾನು ಯಾವ ಥರ ಅವರನ್ನು ನೋಡ್ಕೊಳ್ಬೇಕಿತ್ತು, ಏನಾಗ್ತಾ ಉಂಟು ನನ್ನ ಲೈಫಲ್ಲಿ, ನಾನು ಪ್ರೀತಿ ಮಾಡಿದಂತಹ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಸೊ ಅವರಿಗೆ ಜಸ್ಟಿಸ್ ಕೊಡ್ತಾ ಇಲ್ಲ,
ನನ್ನ ತಪ್ಪುಗಳಿರ್ಬೋದು, ನನ್ನ ಜೀವನದಲ್ಲಿರುವಂತಹ ಸಮಸ್ಯೆಗಳಿರಬಹುದು ಅಥವಾ ನೋವಿರ್ಬೋದು, ನಾನು ಅದನ್ನೆಲ್ಲ ಅವರ ಮೇಲೆ ತೋರಿಸ್ತಾ ಇದ್ದೇನಲ್ಲ. ನಾನು ಯಾವ ಥರದ ವ್ಯಕ್ತಿ, ಏನಾಗ್ತಾ ಉಂಟು ನನ್ನ ಲೈಫಲ್ಲಿ, ನಾನು ಅವರಿಗೆ ಯಾವ ಥರ ಪ್ರೊಟೆಕ್ಟಿವ್ ಆಗಿರಬೇಕಿತ್ತು, ಯಾವ ಥರ ಅವರನ್ನು ಪ್ರೀತಿ ಮಾಡ್ತಾ ಇರಬೇಕಿತ್ತು. ಇದರ ಬದಲಿಗೆ ನಾನು ಅವರಿಗೆ ಮಾನಸಿಕವಾಗಿ ಹಿಂಸೆ ಕೊಡ್ತಾ ಇದ್ದೀನಿ, ತುಂಬ ನೋವು ಮಾಡ್ತಾ ಇದ್ದೇನೆ. ಸೊ ಅವರ ಬಗ್ಗೆ ಅವರಿಗೇ ಒಂದು ಗಿಲ್ಟಿ ಫೀಲಿಂಗ್ ಆಗ್ತಾ ಉಂಟು, ಹಾಗೆಯೇ ತುಂಬ ಸಾರಿ ಫೀಲ್ ಮಾಡ್ಕೊಳ್ತಾರೆ. ಅಂದರೆ ಆ ವ್ಯಕ್ತಿ ನಿಮ್ಮನ್ನು ನೋಡಿ ತುಂಬ ಪ್ರೀತಿ ಮಾಡ್ತಾರೆ, ತುಂಬ ಕೇರ್ ಮಾಡ್ತಾರೆ, ಸಪೋರ್ಟಿವ್ ಆಗಿಯೂ ಕೂಡ ಇರ್ತಾರೆ. ಆ ಸಂದರ್ಭದಲ್ಲಿ ಈ ಥರ ಎಲ್ಲ ಅವರು ಮಾಡುವಾಗ ಅವರಿಗೇ ಕೆಲವೊಂದು ಸಲ ಅನಿಸುತ್ತೆ, ನಾನು ಈ ಥರ ಮಾಡಿದ್ದು ಸರಿಯಾ, ಸುಮ್ಮನೆ ನಾನು ಈ ಥರ ಅವರಿಗೆ ಬೈತೇನೆ ರೇಗ್ತೇನೆ, ನಿಜವಾಗಿಯೂ ನಾನೊಂದು ಉತ್ತಮವಾದಂತಹ ಪೇರ್ ಆಗಲಿಕ್ಕೆ ಅವರ ಜೊತೆ ಸಾಧ್ಯನಾ ಅನ್ನೋದು, ಅಂದರೆ ನಾನೊಂದು ಉತ್ತಮವಾದ ಪ್ರೇಮಿ ಆಗಲಿಕ್ಕೆ ಸಾಧ್ಯನಾ ಅವರ ಜೊತೆ ಅನ್ನೋದು ಅವರ ಮನಸ್ಸಿಗೆ ಬರುತ್ತೆ. ಇವನ್ ಇದು ಹಸ್ಬೆಂಡ್ ವೈಫ್ ವಿಷಯದಲ್ಲಿ ಕೂಡ ಬರುತ್ತೆ. ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಬೇಕು, ನಿಮ್ಮ ಮೇಲೆ ರೇಗಬಾರ್ದು, ನಾನು ಬದಲಾಗಬೇಕು, ನನ್ನ ಪ್ರೀತಿಗೋಸ್ಕರ, ನಾನು ಪ್ರೀತಿ ಮಾಡಿರೋ ಹುಡುಗಿ ಹುಡುಗನಿಗೋಸ್ಕರ ನಾನು ಚೇಂಜ್ ಆಗಬೇಕು, ನಾವು ಸಂತೋಷವಾಗಿರಬೇಕು, ನನ್ನಿಂದಾಗಿ ನಮ್ಮ ಹುಡುಗಿ ನಮ್ಮ ಹುಡುಗ ಚೆನ್ನಾಗಿರಬೇಕು, ಅವರಿಗೆ ನೋವಾಗಬಾರ್ದು. ನಾನು ಯಾವ ಥರ ಅವರನ್ನು ನೋಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೇನೆ, ಅವರಿಗೆ ಯಾವ ಥರ ಲೈಫ್ ನೀಡಬೇಕು ಅಂತ ಅಂದ್ಕೊಂಡಿದ್ದೇನೆ, ಅದಕ್ಕೋಸ್ಕರ ನಾನು ವರ್ಕ್ ಮಾಡಬೇಕು, ನನ್ನಲ್ಲಿರುವಂತಹ ಕೆಲವೊಂದು ಗುಣಗಳನ್ನು ನಾನು ಚೇಂಜಸ್ ಮಾಡಬೇಕು, ನನ್ನನ್ನು ನಂಬಿದವರಿಗೆ ನಾನು ಮೋಸ ಮಾಡಬಾರ್ದು, ಅವರಿಗೆ ಪ್ರೀತಿ ಕೊಡಬೇಕು, ಈ ಪ್ರೀತಿಯಲ್ಲಿ ಸ್ವಾರ್ಥ ಇರಬಾರ್ದು, ನನ್ನ ನೋವು ನನ್ನ ದುಃಖ ನನ್ನ ತಪ್ಪು ಅದನ್ನು ನಾನು ಅವರಿಗೆ ಅವರ ಮೇಲೆ ಹಾಕಬಾರ್ದು, ನಾನು ಬದಲಾಗಬೇಕು ಅಂತ. ನಿಮ್ಮ ವ್ಯಕ್ತಿ ಖಂಡಿತವಾಗಿಯೂ ಬದಲಾಗ್ತಾರೆ, ಕೆಲವರು ಸ್ವಲ್ಪ ಸ್ವಲ್ಪ ಚೇಂಜಸ್ ಆಗ್ತಾ ಇದ್ದಾರೆ, ನಿಮಗೆ ಗೊತ್ತಾಗ್ತಾ ಇರ್ಬೋದು ನಿಮ್ಮ ಹುಡುಗ ಹುಡುಗಿಯಲ್ಲಿ ಬದಲಾವಣೆ ಆಗ್ತಾ ಇರೋದು. ನಿಮ್ಮ ಮನಸ್ಸಿನ ಪ್ರೀತಿ ಇರಬಹುದು, ನೀವು ಅವರನ್ನು ಹೇಗೆ ಕೇರ್ ಮಾಡ್ತೀರಾ, ಸೊ ನೀವು ಹೇಗೆ ಅವರ ಲೈಫಲ್ಲಿ ಇಂಪಾರ್ಟೆಂಟ್, ಹಾಗೆಯೇ ನಿಮ್ಮ ಲೈಫಲ್ಲಿ ಅವರು ಕೂಡ ನಿಮಗೆ ಇಂಪಾರ್ಟೆಂಟ್, ಇದನ್ನೆಲ್ಲ ಅವರಿಗೆ ಗೊತ್ತಾಗಿದೆ ಅಂದರೆ ಅವರ ಲೈಫಿಗೆ ವ್ಯಾಲ್ಯೂ ನೀವಿದ್ದರೆ ಮಾತ್ರ, ನೀವಿಲ್ಲ ಅಂದರೆ ಏನೋ ವ್ಯಾಲ್ಯೂ ಇಲ್ಲ. ಸೊ ನಿಮ್ಮನ್ನು ಖುಷಿಯಾಗಿ ನೋಡ್ಕೊಳ್ಬೇಕು, ನೀವು ಖುಷಿಯಾಗಿದ್ದರೆ ಮಾತ್ರ ಈ ಪ್ರೀತಿಗೊಂದು ವ್ಯಾಲ್ಯೂ, ನಿಮ್ಮ ಪ್ರೀತಿ ಏನೋ ಅನ್ನೋದು ಎಲ್ಲನೂ ಅವರಿಗೆ ಈಗ ಅರ್ಥ ಆಗಿದೆ. ಅವರ ಜೀವನದಲ್ಲಿ ನೋವಿದೆ, ದುಃಖ ಇದೆ, ಪ್ರಾಬ್ಲಮ್ಸ್ ಇದೆ, ಆದರೆ ಅವರಿಗೆ ನೀವು ಜೀವ ಜೀವನವೇ ಆಗಿದ್ದೀರಾ, ಅಂದರೆ ತುಂಬ ನಿಮ್ಮನ್ನು ಪ್ರೀತಿ ಮಾಡ್ತಾರೆ. ಸೊ ಈ ಪ್ರೀತಿಯಲ್ಲಿ ಅವರು ನಿಮಗೋಸ್ಕರ ಚೇಂಜ್ ಆಗ್ತಾ ಇದ್ದಾರೆ, ನೀವು ಬೇಕು ಅವರಿಗೆ, ನಿಮ್ಮ ಪ್ರೀತಿ ಬೇಕು. ಸೊ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಬೇಕು, ಈ ಪ್ರೀತಿಯಲ್ಲಿ ಯಾವುದೇ ಒಂದು ರೀತಿಯ ಮೋಸ ಇರಬಾರ್ದು, ವಂಚನೆ ಇರಬಾರ್ದು, ಇಲ್ಲಿ ಯಾವುದೇ ಒಂದು ರೀತಿ ನೋವು ಇರಬಾರ್ದು. ನಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಚೆನ್ನಾಗಿ ಇರಬೇಕು, ನಿಮ್ಮನ್ನು ತುಂಬ ಸಂತೋಷದಿಂದ ನೆಮ್ಮದಿಯಿಂದ ನೀವು ಬಯಸಿದ ಥರ ಎಂಟೈರ್ ಲೈಫ್ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ತುಂಬ ಮನಸ್ಸಿನಲ್ಲಿ ಆಸೆ ಉಂಟು. ತುಂಬ ಕನಸುಗಳನ್ನೆಲ್ಲ ಕಂಡಿದ್ದಾರೆ ನಿಮ್ಮ ವ್ಯಕ್ತಿ, ನೀವು ಕೇಳಿರ್ಬೋದು ನಿಮ್ಮ ಆಸೆ ಕೋರಿಕೆಗಳನ್ನು. ಕೆಲವೊಂದು ಸಲ ಅವ್ರು ಅನ್ಕೊಳ್ತಾರೆ, ನಾವು ಹೇಳಿದರೆ ನಮ್ಮ ಹುಡುಗನ ಹುಡುಗಿಯ ಆಸೆಯನ್ನು ನೆರವೇರಿಸ್ಬೇಕು, ಅವರು ಖುಷಿಯಾಗಿರಬೇಕು ಅಂತ ತುಂಬ ಡೀಪಾಗಿ ಆಲೋಚನೆ ಮಾಡ್ತಾರೆ. ಕೆಲವೊಂದು ಸಲ ನಿಮ್ಮ ಜೊತೆ ಇದನ್ನು ಶೇರ್ ಮಾಡ್ಕೊಳ್ಬೋದು, ಕೆಲವರು ಇದನ್ನು ಶೇರ್ ಮಾಡ್ಕೊಳ್ಳಲ್ಲ. ಸೊ ಕಾರ್ಯರೂಪದಲ್ಲಿ ತೋರಿಸ್ಬೇಕು ಅಂತ ತುಂಬ ನಿಮ್ಮನ್ನು ಹಚ್ಕೊಂಡಿದ್ದಾರೆ, ಇನ್ನರ ಹಾಟಿನಿಂದ ಟ್ರೂ ಆಗಿ ಪ್ರೀತಿ ಮಾಡ್ತಾ ಇದ್ದಾರೆ. ಈ ಪ್ರೀತಿ ಶಾಶ್ವತವಾಗಿರಬೇಕು, ನೀವು ಅವರಿಂದ ಯಾವತ್ತೂ ದೂರ ಆಗಬಾರ್ದು, ದೂರಾಗುವಂತಹ ಸಿಚುವೇಶನ್ ಬರಬಾರ್ದು ಲೈಫಲ್ಲಿ. ಸೊ ಕೆಲವೊಂದು ಸಲ ಆಲೋಚನೆ ಮಾಡ್ತಾರೆ, ತುಂಬ ಭಯ ಪಡ್ತಾರೆ, ಈ ಪ್ರೀತಿ ನಾನು ಇಷ್ಟು ಕೇರ್ ಮಾಡ್ತೇನೆ, ಇಷ್ಟು ನಂಬಿಕೆಯನ್ನು ಇಟ್ಕೊಂಡಿದ್ದೇನೆ, ಈ ಥರ ನಾನು ಇಷ್ಟು ಹಚ್ಕೊಂಡಿದ್ದೇನೆ, ಈ ಪ್ರೀತಿ ನನ್ನಿಂದ ದೂರ ಆದರೆ, ನಮ್ಮವರು ನನ್ನನ್ನು ಬಿಟ್ಟು ದೂರ ಆದರೆ, ಯಾವುದೇ ಒಂದು ಪರಿಸ್ಥಿತಿ ಸಂದರ್ಭದಲ್ಲಿ ನಾನೇನು ಮಾಡಲಿ, ಯಾವತ್ತು ಈ ಪ್ರೀತಿ ನನ್ನಿಂದ ದೂರ ಆಗಬಾರ್ದು, ಈ ಪ್ರೀತಿಯನ್ನು ನಾನು ಯಾವತ್ತೂ ಬಿಟ್ಕೊಡಲ್ಲ. ಸೊ ನಾನು ಆದಷ್ಟು ಇವರನ್ನು ಸಂತೋಷದಿಂದ ನೋಡ್ಕೊಳ್ತೇನೆ, ನನ್ನ ಲೈಫ್ ಎಂಟೈರ್ ಇವರು ಇರಬೇಕು, ಇವರಿದ್ದರೆ ಮಾತ್ರ ನನ್ನ ಜೀವನಕ್ಕೆ ಒಂದು ವ್ಯಾಲ್ಯೂ, ಇಲ್ಲಾಂದರೆ ನನ್ನ ಲೈಫಲ್ಲಿ ಏನೂ ಇಲ್ಲ ಅನ್ನೋದು ಅವರಿಗೆ ಗೊತ್ತಾಗಿದೆ. ಸೊ ಈ ಒಂದು ವಿಷಯದಲ್ಲಿ ತುಂಬ ಅವರು ಭಯಪಡ್ತಾರೆ, ಎಲ್ಲಿ ನೀವು ಅವರಿಂದ ದೂರ ಆಗ್ತೀರಾ, ಎಲ್ಲಿ ಈ ಪ್ರೀತಿಯನ್ನು ನಾನು ಕಳ್ಕೊಂಡ್ಬಿಡ್ತೇನೆ. ನಿಮ್ಮನ್ನು ಖುಷಿಯಾಗಿರಬೇಕು ಅಂತ ತುಂಬ ಟ್ರೈ ಮಾಡ್ತಾರೆ, ಅವರು ತುಂಬ ವರ್ಕ್ ಮಾಡ್ತಾರೆ ಅದಕ್ಕೋಸ್ಕರ. ಒಂದ್ಸಲ ನೀವು ಅವರ ಕಾಲ್ ರಿಸೀವ್ ಮಾಡದೇ ಇರ್ಬೋದು, ಅವರನ್ನು ಸ್ವಲ್ಪ ನೀವು ನೆಗ್ಲೆಕ್ಟ್ ಮಾಡಿದ ತಕ್ಷಣ ಅವರ ಮನಸ್ಸಲ್ಲಿ ನೂರಾರು ಆಲೋಚನೆಗಳು
ನಡೀತಾರೆ, ಏನಕ್ಕೆ ನಮಗೂ ರಿಸೀವ್ ಮಾಡಿಲ್ಲ, ಏನಕ್ಕೆ ಕರೆಕ್ಟಾಗಿ ಮಾತನಾಡಿಲ್ಲ. ಸೊ ಏನೇನೋ ನೂರು ಆಲೋಚನೆ ಮಾಡ್ತಾರೆ. ಸೊ ನಿಜವಾಗಿಯೂ ಅವ್ರು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ. ಸೊ ನಿಮಗೆ ಒಂದು ಪರ್ಫೆಕ್ಟ್ ಫೇರ್ ಅಂತ ಹೇಳ್ಬೋದು, 100% ತುಂಬ ಚೆನ್ನಾಗಿ ಲೈಫ್ ಲಾಂಗ್ ನಿಮ್ಮನ್ನು ನೋಡ್ಕೊಳ್ತಾರೆ, ತುಂಬ ಪ್ರೀತಿ ಮಾಡ್ತಾರೆ. ಟ್ರೂ ಆಗಿ ಯಾವತ್ತೂ ನಿಮ್ಮಿಂದ ದೂರ ಆಗಬಾರ್ದು. ಅವರು ನಿಮ್ಮ ಲೈಫಲ್ಲಿ ಕಷ್ಟ ಸುಖದಲ್ಲಿ ಅವರು ಇರಬೇಕು. ಅದು ನಿಮ್ಮ ಪ್ರೇಮಿ ಇರ್ಬೋದು, ನಿಮ್ಮ ಹುಡುಗ ಹುಡುಗಿ ಇರ್ಬೋದು, ಅಥವಾ ನಿಮ್ಮಿಬ್ಬರ ಮಧ್ಯೆ ಏನೇ ಒಂದು ಸಂಬಂಧ ಇರ್ಬೋದು, ಆ ವ್ಯಕ್ತಿ ನಿಮ್ಮ ಹಸ್ಬೆಂಡ್ ವೈಫ್ ಇರ್ಬೋದು. ಸೊ ತುಂಬ ಅಂದರೆ ಇಲ್ಲಿ ಒಂದು ಟ್ರೂ ಆಗಿರುವಂತಹ ಪ್ರೀತಿಯಲ್ಲಿ ಯಾವುದೇ ಒಂದು ರೀತಿಯ ಕಷ್ಟಮಲ ಇಲ್ಲ. ಸೊ ನೆಗೆಟಿವ್ ಥಿಂಕಿಂಗ್ ಅನ್ನೋದು ಏನೂ ಇಲ್ಲ. ನಾನು, ನಮ್ಮ ಹುಡುಗಿ, ನಮ್ಮ ಹುಡುಗ ಚೆನ್ನಾಗಿರಬೇಕು, ಅವರ ಖುಷಿಗೋಸ್ಕರ ನಾನು ಇರಬೇಕು, ಅವರ ಖುಷಿಗೋಸ್ಕರ ನಾನು ವರ್ಕ್ ಮಾಡಬೇಕು, ನಾವಿಬ್ಬರು ಚೆನ್ನಾಗಿರಬೇಕು ಇಂಟೈರ್ ಲೈಫ್. ಸೊ ತುಂಬ ಆಸೆ ಮನಸ್ಸುಗಳನ್ನು ಕಂಡಿದ್ದಾರೆ. ಸೊ ಅದಕ್ಕೋಸ್ಕರ ವರ್ಕ್ ಮಾಡ್ತಾರೆ ಅವರು, ನಿಮ್ಮ ಆಸೆ ಕೋರಿಕೆಯನ್ನೆಲ್ಲ ನೆರವೇರಿಸ್ತಾರೆ. ಹಾಗೆಯೇ ತುಂಬ ಚೆನ್ನಾಗಿ ನೀವು ಬಯಸಿದ ಥರ ಲೈಫ್ ಕೊಡ್ತಾರೆ ನಿಮಗೆ. ಅವರ ಪ್ರೀತಿ ಯಾವತ್ತೂ ಕಡಿಮೆ ಆಗಲ್ಲ, ಕಡಿಮೆ ಆದ್ರೂ ಅದು ಕ್ಷಣಿಕ ಆಗಿರುತ್ತೆ. ಅದು ಪ್ರೀತಿ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಸೊ ನಿಮ್ಮನ್ನು ಒಂದು ತುಂಬ ಪ್ರೀತಿ ಮಾಡ್ತಾರೆ. ನಿಮ್ಮ ಮನೆಯವರು ಯಾವ ಥರ ನಿಮ್ಮನ್ನು ಪ್ರೀತಿ ಮಾಡ್ತಾರೆ, ಇವನ್ ನಿಮ್ಮ ಪೇರೆಂಟ್ಸ್ ಇರ್ಬೋದು, ಆ ಥರನೇ ನಾನು ಪ್ರೀತಿ ಮಾಡಬೇಕು, ಅವರಿಗಿಂತ ಜಾಸ್ತಿ ನಾನು ಪ್ರೀತಿ ಮಾಡಬೇಕು. ಸೊ ನನ್ನ ಪ್ರೀತಿ ಸಂಪೂರ್ಣವಾಗಿ ಟ್ರೂ ಆಗಿರಬೇಕು, ಅದು ಪ್ಯೂರ್ ಆಗಿರಬೇಕು ಅಂತ ನಿಮ್ಮ ವ್ಯಕ್ತಿ ತುಂಬ ನಿಮ್ಮನ್ನು ಮನಸ್ಸಿನಲ್ಲಿಟ್ಟು ಆರಾಧಿಸ್ತಾರೆ, ಪೂಜಿಸ್ತಾರೆ. ನಿಮ್ಮ ಖುಷಿಗೋಸ್ಕರ ಅವರು ಏನು ಬೇಕಿದ್ರು ಮಾಡ್ತಾರೆ. ವಿಡಿಯೋ ಜನರಲ್ ಆಗಿರುತ್ತೆ, ಇಲ್ಲಿ ನಿಮಗೆ ಯಾವುದು ಅನ್ವಯ ಆಯಿತು ಅದನ್ನು ಮಾತ್ರ ಕನ್ಸಿಡರ್ ಮಾಡಿ. ಅಂದರೆ ನಾನು ಆಗಲೇ ಹೇಳಿದ್ದೇನೆ, ಪ್ರಾರ್ಥನೆಯನ್ನು ಮಾಡಿ ಅಂತ. ಸೊ ಪ್ರಾರ್ಥನೆ ಮಾಡೋದ್ರಿಂದ ನಿಮಗೆ ಒಂದು ಐಡಿಯಾ ಸಿಗುತ್ತೆ, ವೈಬ್ರೇಷನ್ ಎನರ್ಜಿ ಸಿಗುತ್ತೆ. ಸೊ ನಿಮಗೆ ಇಲ್ಲಿ ಯಾವುದು ಅನ್ವಯ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ. ನಿಮ್ಮಿಬ್ಬರ ಪ್ರೀತಿ ಆದಷ್ಟು ಬೇಗ ಸಕ್ಸಸ್ ಆಗಲಿ, ಈ ಪ್ರೀತಿ ನೆಕ್ಸ್ಟ್ ಲೆವೆಲ್ಗೆ ಹೋಗಲಿ. ನಿಮ್ಮ ಪ್ರೀತಿಯಲ್ಲಿ ಏನಾದರೂ ಒಂದು ಸಮಸ್ಯೆ ಇದ್ರೂ ಅದು ಆದಷ್ಟು ಬೇಗ ಪರಿಹಾರ ಆಗಲಿ. ನೀವು ಬಯಸಿದಂತಹ ಜೀವನ ನಿಮಗೆ ಸಿಗಲಿ ಅಂತ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ಪ್ರಾರ್ಥಿಸುತ್ತೇನೆ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆಯೇ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.